मॉर्निंग एवरीबडी ओके नोड़ी नानु पाठे नाकु पाठ नानु पाठे एफ ए वन एग्जाम हौदा एफ ए वन एग्जाम बंदागा अंद्र नानु पाठी अल्ली बरसतक प्रश्नोत्तर सरी तप्पु आगिरबहुदु वंदिशि बरेयिरि आगिरबहुदु ಗುಂಪಿಗೆ ಸೇರದ ಪದ ಆಗಿರಬಹುದು ಆಪ್ಷನ್ಸ್ ಅಂದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂದ್ರೆ ನಾ ಕೊಟ್ಟ ನಾಲ್ಕು ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅನ್ನುವಂತದನ್ನ ನಾನು ನಿಮಗೆ ಹೇಳಿದೆ ಇವೆಲ್ಲವುಗಳು ನಿಮಗೆ ಏನಾಗ್ತಾವ ಅಂತಂದ್ರೆ ಎಫ್ ಎ 1 ಎಕ್ಸಾಮ್ ನಲ್ಲಿ ಬರ್ತಾವ ಇವೆಲ್ಲವುಗಳನ್ನ ನೀವು ಏನ್ ಮಾಡಬೇಕು ಸರಿಯಾಗಿ ನಮಗೆ ಕ್ವೆಶ್ಚನ್ ಪೇಪರ್ ಅನ್ನು ನಿಮಗೆ ಕೊಟ್ಟಾಗ ನಾವು ನೀವು ಏನ್ ಮಾಡಬೇಕು ಅವುಗಳನ್ನು ಬಿಡಿಸಿ ನಮಗೆ ವಾಟ್ಸ್ಆಪ್ ಮಾಡಬೇಕು ಯಾರು ಸರಿಯಾಗಿ ದುಂಡಾಗಿ ನೀವು ಬಿಡಿಸ್ತೀರಿ ನಾವು ಏನ್ ಮಾಡ್ತೀವಿ ನಿಮಗೆ ಮಾರ್ಕ್ಗಳನ್ನು ಕೊಡ್ತೀವಿ ಎಲ್ಲರೂ ನೋಡಿ ಬರೆಯುವಂಗಿಲ್ಲ ನೋಡಲಾರದೇನೆ ಬರೆದು ನಮಗೆ ಕಳುಹಿಸಬೇಕು ನಿಮಗೆ ಒಳ್ಳೆಯ ಮಾರ್ಕ್ಗಳು ಅಥವಾ ಒಳ್ಳೆಯ ಅಂಕಗಳು ಸಿಗಬೇಕು ಅಂತಂದ್ರೆ ನೀವು ಏನ್ ಮಾಡಬೇಕು ಮಕ್ಕಳೇ ನೋಡಲಾರದೇ ಬರೆಯಬೇಕು ನೀವೆಲ್ಲ ಏನ್ ಮಾಡಕತ್ತೀರಿ ಈಗ ಮೂರನೇ ತರಗತಿಯವರು ಎಲ್ಲರೂ ನಮಗೆ ಸರಿಯಾಗಿ ಹೋಮ್‌ವರ್ಕ್ಗಳನ್ನು ಕಳಿಸಬೇಕತ್ತೀರಿ ಕೆಲವೊಬ್ಬರು ಮಾತ್ರ ಹೋಮ್‌ವರ್ಕ್ಗಳನ್ನು ಕಳಿಸ್ತಾ ಇಲ್ಲ ನೀವು ಎಲ್ಲರೂ ಏನ್ ಮಾಡಬೇಕು ಮೂರನೇ ಕ್ಲಾಸಿನಲ್ಲಿ ಎಷ್ಟು ಮಕ್ಕಳು ಇದ್ದೀರಿ ಎಲ್ಲರೂ ಏನ್ ಮಾಡಬೇಕು ಸರಿಯಾಗಿ ವಿಡಿಯೋಸ್ ಗಳನ್ನು ನೋಡಬೇಕು ನಾವೆಲ್ಲ ಸಬ್ಜೆಕ್ಟ್ ಗಳನ್ನು ಕಳಿಸಿ ಕೊಟ್ಟಂತದ್ದನ್ನ ನೀವು ಅಭ್ಯಾಸ ಮಾಡಿ ನಮಗೆ ವಾಟ್ಸ್ಆಪ್ ಗೆ ಕಳುಹಿಸಬೇಕು ಇದರ ಮೇಲೆ ನಾವು ನಿಮಗೆ ಏನ್ ಮಾಡ್ತೀವಿ ಅಂಕಗಳನ್ನು ಯಾರು ಎಷ್ಟು ಚಲೋ ಬರೀತೀರಿ ಅಷ್ಟು ಅಂಕಗಳನ್ನು ನೀವು ಪಡೆಯಿರಿ ನೀವು ಏನ್ ಮಾಡ್ತೀರಿ ಮಕ್ಕಳೇ ಎಲ್ಲರೂ ಬರೀತಿರ್ತಾನೆ ಎಫ್ ಎ 1 ಗೆ ಎಲ್ಲರೂ ನೀವು ಏನಾಗಬೇಕು ರೆಡಿ ಆಗಬೇಕು ಆರ್ ಯು ರೆಡಿ ನೀವೆಲ್ಲರೂ ರೆಡಿ ಆಗಿರ ಅಂತ ನಾನು ತಿಳಿತೀನಿ ಈ ಒಂದು ಪಾಠದ ನಂತರ ನಿಮಗೆ ಏನ್ ಮಾಡ್ತೀನಿ ನಾನು ರಿವಿಷನ್ ಅನ್ನು ತೆಗೆದುಕೊಳ್ಳುತ್ತೀನಿ ಹೌದಾ ಈಗ ನಾವು ಏನ್ ಮಾಡೋಣ ಅಂದ್ರೆ ಪಾಠ 4 ಹನಿ ಹೇಳಿದ ಕಥೆ ಅನ್ನುವಂತದನ್ನ ನಾನು ನಿಮಗೆ ಈಗಾಗಲೇ ಹೇಳಿದೆ ಮೊದಲಿನ ಮೂರು ಪಾಠಗಳಂತೂ ನಾನು ಹೇಳ್ತಾ ಬಂದೇ ಇದೀನಿ ಮೊದಲೇ ಪಾಠ ಯಾವುದಾಗಿತ್ತು ಸಜೀವಿ ಮತ್ತು ನಿರ್ಜೀವಿಗಳು ಎರಡನೇ ಪಾಠ ತೋಟದಲ್ಲಿ ಒಂದು ದಿನ ಅನ್ನೋದನ್ನ ಹೇಳಿದೆ ಮೂರನೇ ಪಾಠ ಹಸಿರು ಸಿರಿ ಅನ್ನೋದನ್ನ ಹೇಳಿದೆ ಈಗ ನಾವು ಎಲ್ಲಿಗೆ ಬಂದೇವಿ ಅಂತಂದ್ರೆ ನಾಲ್ಕನೇ ಪಾಠ ಹನಿ ಹೇಳಿದ ಕಥೆ ಹೇಳಿ ನಾನು ನೀರು ಯಾವ ಯಾವ ಮಳೆ ಯಾವ ರೀತಿಯಾಗಿ ಬರ್ತದ ಅನ್ನೋದನ್ನ ಹೇಳಿದೆ ಮೊದಲು ನೀರು ಎಲ್ಲಿ ಹರಿತದೆ ಎಲ್ಲಿಂದ ಎಲ್ಲಿಯವರೆಗೆ ಹರಿತದ ಅನ್ನೋದನ್ನ ಹೇಳಿದೆ ಮಳೆ ಹೇಗೆ ಬರ್ತದ ಅಂತಂದ್ರೆ ನಾನು ನಿಮಗೆ ಹೇಳಿದೆ ಸಮುದ್ರದ ನೀರು ಕಾದು ಆವಿಯಾಗಿ ಮೋಡವಾಗಿ ಮೋಡ ಕರಗಿ ನಮಗೆ ಮಳೆಯ ರೂಪದಲ್ಲಿ ಎಲ್ಲಿ ಬಂದುಬಿಡುತ್ತದ ನೆಲಕ್ಕೆ ಬಂದು ಬೀಳುತ್ತದ ಮಳೆ ನೀರು ಮೊದಲು ಕೆರೆ ಹೊಳೆ ನದಿ ಝರಿ ಇವೆಲ್ಲವುಗಳು ಕೂಡಿ ಎಲ್ಲಿ ಹೋಗಿ ಸೇರ್ತದ ಅಂದ್ರೆ ಸಮುದ್ರಕ್ಕೆ ಹೋಗಿ ಸೇರ್ತದ ಈ ತರನಾದ ಒಂದು ಜಲಚಕ್ರ ಅಥವಾ ಮಳೆ ಅಥವಾ ಚಕ್ರ ಈ ರೀತಿಯಾಗಿ ನಡೆದೆ ಇರ್ತದ ಹೌದಾ ಹಾಗಾದ್ರೆ ನಾನು ಹನಿ ಹೇಳಿದ ಕಥೆಯಲ್ಲಿ ಯಾವ ಪ್ರಶ್ನೆಗಳನ್ನು ನಿಮಗೆ ಬರೆಸಿದ್ನಿ ಅಂತಂದ್ರೆ ನೀರಿನ ಆಕಾರಗಳು ಯಾವುವು ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೆ ಯಾರಾದ್ರೂ ಹೇಳ್ರಿ ಮಕ್ಕಳೇ ಯಜ್ಞೆ ಆಗಿರ್ಬಹುದು ವಿನೋದ ಆಗಿರ್ಬಹುದು ಆಮೇಲೆ ತೇಜಸ್ವಿಂಗ್ ಆಗಿರ್ಬಹುದು ಎಲ್ಲರೂ ಗಣೇಶ್ ಪರಿಟ್ ಆಗಿರ್ಬಹುದು ಎಲ್ಲರೂ ನೀವು ಏನ್ ಮಾಡ್ಬೇಕು ನಮಗೆ ಆನ್ಸರ್ ಗಳನ್ನ ಮಾಡ್ತಾ ಇರ್ಬೇಕು ನಾವು ಹೇಳಿದ್ದನ್ನ ನೀವು ಕೇಳ್ತಾ ಇರಬೇಕು ನೋಡ್ರಿ ನೀರಿನ ಆಕಾರಗಳು ಯಾವುವು ಅಂತ ನಾನು ಹೇಳಿದಾಗ ಅದರಲ್ಲಿ ಯಾವ್ಯಾವ ಬರ್ತಾವ ಮಕ್ಕಳೇ ಬಾವಿ ಒಂದು ಚಿತ್ರವನ್ನ ನಾನು ನಿಮಗೆ ತೋರಿಸಿದೆ ಎಲ್ಲ ಆಕಾರಗಳು ಬಾವಿ ಕೆರೆ ನದಿ ಸಮುದ್ರ ಹೊಳೆ ಆಮೇಲಿಂದ ಝರಿ ಇವೆಲ್ಲವೂ ನೀರಿನ ಆಕಾರಗಳಾಗಿವೆ ಅನ್ನೋದನ್ನ ನಾನು ನಿಮಗೆ ಹೇಳಿನಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನು ಬರ್ಸಿದ್ದೆ ನಲ್ಲಿ ಇದು ನೀರಿನ ಆಕಾರವೇ ಅಂತ ಕೇಳಿದ್ದೆ ಹೌದಾ ನಲ್ಲಿ ಇದು ನೀರಿನ ಆಕಾರದನು ಇಲ್ಲ ಬೇರೆ ಬೇರೆ ಮೂಲಗಳಿಂದ ಏನ್ ಬರ್ತದ ನೀರು ನಲ್ಲಿಯ ಮೂಲಕ ನಮಗೆ ಮನೆ ಮನೆಗಳಿಗೆ ಬಂದು ಸೇರ್ತದ ನಲ್ಲಿ ಇದು ನೀರಿನ ಆಕಾರವಲ್ಲ ಬೇರೆ ಬೇರೆ ಆಕಾರಗಳಿಂದ ನೀರು ನಲ್ಲಿಯಲ್ಲಿ ಬರುತ್ತದೆ ಹಾಗಾದರೆ ನೀರನ್ನು ಯಾವ ಯಾವ ಕೆಲಸಗಳಿಗೆ ಉಪಯೋಗಿಸ್ತಾರೆ ಮಕ್ಕಳೇ ನಿಮಗಂತೂ ಗೊತ್ತೇ ನೀವು ಮೊದಲ ಎಲ್ಲಿ ಮೇಲೆ ಎಲ್ಲಿ ಹೋಗ್ತೀರಿ ಮಕ್ಕಳೇ ಬಾತ್ರೂಮ್ ಹೋಗ್ತೀರಿ ಬಾತ್ರೂಮ್ ಹೋದಾಗ ಅಲ್ಲಿ ಏನ್ ಮಾಡ್ತೀರಿ ಮೊದಲು ನಳವನ್ನೇ ಚಲೋ ಮಾಡ್ತೀರಿ ಯಾಕಂದ್ರೆ ಮೊದಲು ನಾವು ಮುಖವನ್ನು ತೊಳ್ಕೊತೀವಿ ಬ್ರಷ್ ಮಾಡ್ತೀವಿ ಸ್ನಾನವನ್ನ ಮಾಡ್ತೀವಿ ಎಲ್ಲಾ ಕೆಲಸಗಳು ನಮಗೆ ಎಲ್ಲಿಂದ ಸ್ಟಾರ್ಟ್ ಆಗ್ತಾವ ಅಂದ್ರೆ ನೀರಿನಿಂದನೇ ಚಲೋ ಆಗ್ತಾವ ಆದ್ದರಿಂದ ನಾವು ನೀರನ್ನು ಏನ್ ಮಾಡ್ಬೇಕು ಬಳಸಬೇಕು ಎಷ್ಟು ಹಿತವಾಗಿ ಹಿತವಾಗಿ ಬಳಸಬೇಕು ನೀರನ್ನು ನಾವು ಏನ್ ಮಾಡಬಾರದು ಪೋಲು ಮಾಡಬಾರದು ಪೋಲು ಅಂದ್ರೆ ಹಾಳು ಮಾಡಬಾರದು ಹೀಗೆ ನಾವು ಅನೇಕ ಕೆಲಸಗಳಿಗೆ ಏನ್ ಮಾಡ್ತೀವಿ ನೀರನ್ನು ಉಪಯೋಗ ಮಾಡ್ತೀವಿ ಸ್ನಾನ ಮಾಡಲು ಆಗಿರಬಹುದು ಬಟ್ಟೆ ತೊಳೆಯಲು ಆಗಿರಬಹುದು ದನಕರುಗಳ ಮೈ ತೊಳೆಯುವುದಕ್ಕೆ ಆಗಲಿ ಆಗಿರಬಹುದು ಗಿಡ ಮರಗಳಿಗೆ ಆಗಿರಬಹುದು ಪ್ರಾಣ
पक्षी प्राणी पक्षी आगेबूलगे नमेंगे ऐन बेको नीरु इना संग्रह पात्र बड़स्तार निम्बू मदल संग्रहणे मतलब ऐनमी मकड़े चित्र तोर्सी मणिन मड़के सहित हल्ली मण्डी मड़के तुम्तार आमेल बड़क ऐन फिल्टर अंत बंतु टैंकर अंत बंतु आमेल इवेलू अंद्र काल बदलते वस्तु बदलावे सहित आयु मोदल मण्डी कुड़ीतर बंद फिल्टर आदर कुड़ी फिल्टर हो गया मन बंदवाड अथवा प्यूर हिट अंत मन मन ऐनमार शुद्धवीर कुड़ी मन मन एक्वागार्ड आगे आम प्यूर हिट आगे अनेक तरह प्यूरीफाई कुड़ी मन मन अलव हीगे काल बदल बदल वस्तु सहित नाते चेंजेस मदल मणी मड़के आम प्लास्टिक प्लास्टिक बकेट प्लास्टिक आम स्टील स्टील नल सहित स्टील आम ताम्र 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 फिल्टर बर्तव ताम्र कोड़ा बर्तव ताम्रद चेरिगे बर्तव मुंत वस्तु पात्र बड़स्तार अंद्र तुमिक बड़स्तार ओके आम नोड़ी कुड़ी कल नोड़ी कुड़ी गुड़ीर शुद्धवा स्वच्छवू हौदा आमलो ना कुड़ी ना मदल कदस आरस आम मुच्चिट कुड़ी या मा आदा बहुत वलसाव वलसादर ना नम्बन रोग रुजिन संभव इतना तड़गटे मकड़े मदल कदस कदी आरस आरसी पात्र शुद्धव पात्र हाकि अदर मेले मुझे मुझे अंत नीर ना कुड़ी नम आरोग्य के ये तौंद आगोद हीगे अनेक उपयोग ना यीत ना बड़स्कुद पाठ दल ना कलते इन हे बड़स पोलुदे पोल हाड़े अतवा मितवा बड़स हीगे पाठ दल बर्तव अनेक प्रश्न बर्तव यह प्रश्न जो मोदल पाठद प्रश्न सहित ओदिता होता इको इला ना क्लास प्रश्न बरसदे प्रश्न बरसदे अल आम नली आकारवे अंत बरसदी आमर यहास उपयोग नानदे क्लास प्रश्न कुड़ी शुद्धवू
ಸ್ವಚ್ಛವಾಗಿಯೂ ಎಂತಹ ನೀರನ್ನು ಕುಡಿಯಬೇಕು ಮಕ್ಕಳೇ ಅಂತಂದ್ರ ಯಾವಾಗಲೂ ನಾವು ನೀರನ್ನು ಏನು ಮಾಡಬೇಕು ಅಂದ್ರ ಉದಿಸಿ ಆರಿಸಿ ಮುಚ್ಚಿಟ್ಟ ನೀರನ್ನೇ ಕುಡಿಯಬೇಕು ಈ ನೀರನ್ನು ನಾವು ಕುಡಿಯುವುದರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ ಮಕ್ಕಳಾದವರು ಮೊದಲು ಸೈ ನೀವು ಏನು ಮಾಡಬೇಕು ಒಳ್ಳೆ ಶುದ್ಧವಾದ ನೀರನ್ನು ಕುಡಿಯಬೇಕು ಅಂತ ಇಂತ ನೀರನ್ನು ಎಲ್ಲಿ ಹೋದಲ್ಲಿ ನೀವು ನೀರು ಕುಡಿದ್ರೆ ಅಂದ್ರೆ ನಿಮ್ಮ ಆರೋಗ್ಯ ನೀವೇ ಕೆಡಿಸಿಕೊಳ್ಳಬೇಕಾಗುತ್ತದೆ ಅದನ್ನು ಬಿಟ್ಟು ನಾವು ಏನು ಮಾಡಬೇಕು ಅಂದ್ರೆ ಕುದಿಸಿ ಆರಿಸಿ ಮುಚ್ಚಿಟ್ಟ ನೀರನ್ನೇ ಕುಡಿಯಬೇಕು ನೀರನ್ನು ಹೇಗೆ ಬಳಸಬೇಕು ಅಂದ್ರೆ ಎದ್ದಾಗಲೇ ನಾವು ನೀರನ್ನು ಚೆಲ್ಲಬಾರದು ಎಷ್ಟು ಬೇಕು ನಮ್ಮ ಕೆಲಸಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ನಾವು ಬಳಸಿ ಅದನ್ನು ನಾವು ಏನು ಮಾಡಬೇಕು ನಲ್ಲಿಯನ್ನ ಬಂದ್ ಮಾಡಬೇಕು ನೀರನ್ನು ನಾವು ಪೋಲು ಮಾಡಬಾರದು ನೋಡಿ ನೀರನ್ನು ಪೋಲು ಮಾಡದೆ ಪೋಲು ಮೀನ್ಸ್ ಹಾಳು ಪೋಲು ಮಾಡದೆ ಹಿತವಾಗಿ ಮಿತವಾಗಿ ಬಳಸಬೇಕು ಈ ಪಾಠದ ನಿಮ್ಮಲ್ಲಿ ಬರತಕ್ಕಂತ ಪ್ರಶ್ನೆಗಳು ನೀವು ತಿಳ್ಕೊಂಡಿರಿ ಅಂತ ನಾನು ಅನ್ಕೋತೀನಿ ನೀವು ಎಲ್ಲ ಪ್ರಶ್ನೆಗಳನ್ನು ನೀವು ಏನು ಮಾಡಬೇಕು ಒಂದರಿಂದ ನಾಲ್ಕರವರೆಗೆ ನಾಲ್ಕು ಪಾಠದವರೆಗೆ ಬರತಕ್ಕಂತ ಪ್ರಶ್ನೆಗಳು ನಿಮ್ಮ ನೋಟ್ಬುಕ್ ಅಲ್ಲಿ ಕ್ಲಾಸ್ ವರ್ಕ್ ಹೋಮ್ವರ್ಕ್ ನಲ್ಲಿ ಇರಬೇಕು ಆಮೇಲೆ ನೀವು ಹೋಮ್ವರ್ಕ್ ಅನ್ನು ಏನು ಮಾಡ್ತಾ ಇರಬೇಕು ಓದ್ತಾ ಬರೀತಾ ಇರಬೇಕು ನಾವು ನಿಮಗೆ ಟೆಸ್ಟ್ ಗಳನ್ನು ಅಥವಾ ಎಫ್ಎಂ ಎಕ್ಸಾಮ್ ತೆಗೆದುಕೊಂಡಾಗ ಈ ಎಲ್ಲ ಪಾಠದ ಪ್ರಶ್ನೆಗಳು ನಿಮ್ಮ ಬುಕ್ ನಲ್ಲಿ ಇದ್ದು ಅಂದ್ರೆ ನಿಮಗೆ ಓದಲಿಕ್ಕೆ ಇದು ಪೇಪರ್ ಬರೀಲಿಕ್ಕೆ ಅನುಕೂಲ ಆಗ್ತದೆ ತಿಳಿದು ನಾನು ಹೇಳಿ ನಿಮ್ಗೆ ನೀವು ಎಲ್ಲರೂ ಏನ್ ಮಾಡಿ ಓದ್ತೀನಿ ನಿಮಗೆ ಎಲ್ಲರೂ ಎಕ್ಸಾಮ್ ರೆಡಿ ಆಗಬೇಕು ಎಫ್ಎಂ ಎಕ್ಸಾಮ್ ನಾವು ಸೆಪ್ಟೆಂಬರ್ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ತೆಗೆದುಕೊಳ್ತೇವೆ ನೀವೆಲ್ಲರೂ ರೆಡಿ ಇರಬೇಕು ನಾನು ಎಷ್ಟು ಬರ್ಸೀನಿ ನೀವೆಲ್ಲವುಗಳು ನೀವು ಓದ್ತಾ ಬರ್ತಾ ಇರಬೇಕು ಮಕ್ಕಳೇ ಎಲ್ಲರೂ ನೀವು ಬರೀ ಇಬ್ಬರು ಮೂರು ಮಂದಿ ನಮ್ಗೆ ಏನು ಹೋಮ್ವರ್ಕ್ಗಳನ್ನು ಕಳಿಸ್ಬೇಡ್ರಿ ಎಷ್ಟು ಥರ್ಡ್ ಸ್ಟ್ಯಾಂಡರ್ಡ್ಗೆ ಎಷ್ಟು ಮಕ್ಕಳು ಇದೀರಿ ಎಲ್ಲರೂ ನೀವು ಏನು ಮಾಡಬೇಕು ಈ ಎಷ್ಟು ಪ್ರಶ್ನೆಗಳನ್ನು ಹೇಳಿವಿ ಎಲ್ಲರೂ ನಾಲ್ಕು ಪಾಠದ ಪ್ರಶ್ನೆಗಳಾಗಿರಬಹುದು ಸರಿ ತಪ್ಪುಗಳಾಗಿರ್ಬೋದು ಇವೆಲ್ಲವೂ ನೀವು ಓದಿ ಪ್ರಿಪೇರ್ ಆಗಬೇಕು ಅಂತ ನಾನು ನಿಮಗೆ ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ತೀನಿ ಈ ನಾಲ್ಕು ಪ್ರಶ್ನೆಗಳನ್ನು ನೀವು ಏನು ಮಾಡಬೇಕು ನಿಮ್ಮ ಕ್ಲಾಸ್ ವರ್ಕ್ ಮತ್ತು ಹೋಮ್ವರ್ಕ್ ನಲ್ಲಿ ಬರೆದು ನಮಗೆ ವಾಟ್ಸಪ್ ಅನ್ನ ಮಾಡಬೇಕು ಓಕೆ ಬೈ ಚಿಲ್ಡ್ರನ್.